ಕಾರ್ಯಗಳಲ್ಲಿ ಇಂದು ಉತ್ತರ ಮತಕ್ಷೇತ್ರದ ಶಾಸಕ ಅನಿಲ್ ಬೆನಕೆ ಅವರು ಸುಮಾರು 3 ಕೋಟಿಗೂ ಹೆಚ್ಚು ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದರು ಅಶೋಕನಗರದಲ್ಲಿ ಸುಮಾರು 27 ಲಕ್ಷ ರಸ್ತೆ ಚರಂಡಿ ಕಾಮಗಾರಿಗಳಿಗೆ ಚಾಲನೆ ಅಮನ್ ನಗರ ಮತ್ತು ಮಾರುತಿ ನಗರದಲ್ಲಿ 2.5 ಕೋಟಿ ವೆಚ್ಚದಲ್ಲಿ ಚರಂಡಿ ಮತ್ತು ರಸ್ತೆ ಕಾಮಗಾರಿಗಳಿಗೆ ಚಾಲನೆ ಎಸ್ ಮೋಟಾರ್ಸ್ ಹತ್ತಿರ 50 ಲಕ್ಷ ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದರು ಕಾಮಗಾರಿಗಳಿಗೆ ಚಾಲನೆ ನೀಡುವ ವೇಳೆ ನಿವಾಸಗಳಿಂದ ಶಾಸಕ ಅನಿಲ್ ಬೆನಕೆ ಅವರಿಗೆ ಸನ್ಮಾನಿಸಲಾಯಿತು ಶಾಸಕರು ಮೊದಲೆಲ್ಲ ಸ್ಥಳೀಯ ನಿವಾಸಿಗಳು ನೀರಿನ ಸಮಸ್ಯೆ ಕಸ ವಿಲೇವಾರಿ ಸಮಸ್ಯೆ ಡ್ರೈನೇಜ್ ಸಮಸ್ಯೆ ಬಗ್ಗೆ ಶಾಸಕರಿಗೆ ಹೇಳಿಕೊಂಡ್ರು ಈ ವೇಳೆ ಶಾಸಕ ಅನಿಲ್ ಬೆನಕೆ ಅವರು ಸ್ಥಳದಲ್ಲೇ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಸಮಸ್ಯೆಗೆ ಸ್ಪಂದಿಸುವಂತ ಸೂಚನೆಯನ್ನ ನೀಡಿದರು ಕಾಮಗಾರಿಗೆ ಚಾಲನೆ ನೀಡಿದ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಶಾಸಕ ಅನಿಲ್ ಬೆನಕೆ ಅವರು ಅಶೋಕ್ ನಗರ್ ಮಾರುತಿ ನಗರ್ ಅಮನ್ ನಗರ್ ಹಾಗೂ ಎಸ್ ಮೋಟಾರ್ಸ್ ಬಳಿ ಸುಮಾರು 3 ಕೋಟಿಗೂ ಅಧಿಕ ವೆಚ್ಚದಲ್ಲಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದರು ಕಾಮಗಾರಿಯಲ್ಲಿ ಏನೇ ಸಮಸ್ಯೆ ಇದ್ದರೂ ಸ್ಥಳೀಯರು ಕೂಡಿ ಬಗೆಹರಿಸಿಕೊಳ್ಳಲು ಚಾಲನೆ ನೀಡಿದ ಕಾಮಗಾರಿ 10 ದಿನಗಳಲ್ಲಿ ಮುಗಿಸುವಂತೆ ಸೂಚನೆಯನ್ನ ನೀಡಿದ್ದೇನೆ ಎಂದು ತಿಳಿಸಿದರು ಇವತ್ತು ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ಅಶೋಕ್ ನಗರ ಹಿಡ್ಕೊಂಡು ಅಮ್ಮನಗರ ಹಿಡ್ಕೊಂಡು ನ್ಯೂ ಗಾಂಧಿ ಹಿಡ್ಕೊಂಡು ಮಾರುತಿ ನಗರ ಒಟ್ಟಾರಾಗಿ ಗಟರ್ ರೋಡ್ ಮತ್ತು ಚರಂಡಿವನ್ನು 3 ಕೋಟಿ ಅವೆಚ್ಚಿನಲ್ಲಿ ಇವತ್ತು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ನಾಳೆ ಮೋಸ್ಟ್ಲಿ ಗಾರ್ಡನ್ಗಳು ಮತ್ತು ಸಂಜೀವ್ ಮತ್ತು ರೋಡ್ಗಳು ನಾಳೆ ನಿಯರ್ ಅಬೌಟ್ 5 ಕೋಟಿದ ಕೆಲಸವನ್ನು ಮುಗಿಸ್ತೇವೆ ಈಗಾಗಲೇ ಈ ಭಾಗದಲ್ಲಿ 2-3 ರೋಡ್ ಉಜ್ವಲನಗರಲ್ಲಿ ಮಾಡಿದ್ದೀವಿ ಆದರೆ ಈ ಅಮ್ಮನಗರಲ್ಲಿ ಭಾಳ ವರ್ಷದಿಂದ ಇವು 2-3 ರೋಡ್ಗಳು ಭಾಳಷ್ಟು ಪೆಂಡಿಂಗ್ ಇದ್ದಾಗ ಇವತ್ತು ಅದಕ್ಕೆ ಪೂಜನೆ ಮಾಡಿದ್ದೀವಿ ಈ ನಗರ ಸೇವಕರಾದ ಅಜೀವ್ ಪಟ್ವೇಗರ್ ಅವ್ರದಾರು ಬಾಕಿ ಎಲ್ಲ ಇಜಾಜ್ ಅವರದಾರು ಹಿರಿಯರೆಲ್ಲರೂ ಅದಾರು ಅವ್ರ ಮುಂದೆ ಇದು ಪೂಜಾ ಮಾಡಿದ್ದೀವಿ ಅವರು ಟೆಂಡರ್ಗೆ ಕಾಂಟ್ರಾಕ್ಟರ್ಗೆ ಒಂದು ವರ್ಣಿ ಕೊಟ್ಟಿವಿ ಯಾವುದೂ ಪರಿಸ್ಥಿತಿ ಒಳ್ಳೆ ಕೆಲಸ ಆಗಬೇಕು ಟೈಮ್ನಾಗ ಕೆಲಸ ಮುಗಿಸ್ಬೇಕಂತ ವರ್ಣಿ ಕೊಟ್ಟಿವಿ ಸರ್ ಟೈಮ್ ಎಷ್ಟು ಟೈಮ್ ನೀವು 10 ದಿವಸ ಮುಗಿಸ್ಕೊಡ್ಬೇಕು ಅಷ್ಟೇ ಸರ್ ಭಾಳಷ್ಟು ಕಡೆ ಜನ ಸಮಸ್ಯೆಗಳು ಭಾಳ ಹೇಳ್ತಾ ಇದ್ದಾರೆ ಅದಕ್ಕೆ ಹೆಂಗೆ ಸಮಾಧಾನ ಹೇಳ್ತಾರೆ ಏನು ಸಮಾಧಾನ ಅಂದರೆ ಇನ್ನು ಭಾಳಷ್ಟು ಸಮಸ್ಯೆ ಅದ ಹೊಸ ಎಕ್ಸ್ಟೆನ್ಷನ್ ಬಂದವು ಹೊಸ ಮನೆ ಕಟ್ತಾರೆ ಹೊಸ ಬಂದಮೇಲೆ ಸಮಸ್ಯೆ ಇವತ್ತು ಒಂದು ಕಡೆ ರೋಡ್ ಮಾಡ್ತೀವಿ ಆದರೂ ಇನ್ನೊಂದು ಕಡೆ ಮನೆ ಕಟ್ತಾರೆ ಹೀಗಾಗಿ ಸಮಸ್ಯೆ ಇರುವುದನ್ನು ಅದು ಎಷ್ಟು ಸಾಕಷ್ಟು ಎಷ್ಟು ಆಗ್ತದೆ ಅಷ್ಟು ನಾವು ಮಾಡ್ತೀವಿ